ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ, ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ಶಿವನ ಅವತಾರಗಳ ಕುರಿತಾದಂತಹ ಕಥೆಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶಿವನ ಅಷ್ಟಮೂರ್ತಿಗಳ ಹಾಗೂ ಅರ್ಧನಾರೀಶ್ವರ ಸ್ವರೂಪದ ವಿಸ್ತಾರವಾದ ವರ್ಣನೆಯನ್ನು ನಂದೀಶ್ವರನು ತಿಳಿಸುತ್ತಿರುವನು. ಐಶ್ವರ್ಯಶಾಲಿ ಮುನಿಯೇ, ಇನ್ನು ಲೋಕದಲ್ಲಿ ಎಲ್ಲರ ಸಮಸ್ತ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸುಖದಾಯಕವಾದ ಮಹೇಶ್ವರನ ಅವತಾರಗಳನ್ನು ನೀನು ಶ್ರವಣಿಸು. ಅಯ್ಯ, ಈ ಜಗತ್ತು ಆ ಪರಮೇಶ್ವರ ಶಂಭುವಿನ ಎಂಟು ಮೂರ್ತಿಗಳ ಸ್ವರೂಪವೇ ಆಗಿದೆ. ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟಿರುವಂತೆಯೇ ಈ ವಿಶ್ವವು ಆ ಅಷ್ಟ ಮೂರ್ತಿಗಳಲ್ಲಿ ವ್ಯಾಪಿಸಿ ಸ್ಥಿತವಾಗಿದೆ. ಶವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಮತ್ತು ಮಹಾದೇವ, ಇವೇ ಆ ಪ್ರಸಿದ್ಧ ಅಷ್ಟಮೂರ್ತಿಗಳು. ಕ್ಷಮಿಸಿ, ಮೊದಲಿನದು ಶರ್ವ ಇರಬೇಕು. ಶಿವನು ಈ ಶರ್ವಾದಿ ಅಂದರೆ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಮತ್ತು ಮಹಾದೇವ, ಇವೇ ಆ ಪ್ರಸಿದ್ಧ ಅಷ್ಟಮೂರ್ತಿಗಳು. ಶಿವನು ಈ ಶರ್ವಾದಿ ಅಷ್ಟಮೂರ್ತಿಗಳ ಮೂಲಕ ಪೃಥಿವಿ, ಜಲ, ಅಗ್ನಿ, ವಾಯು, ಆಕಾಶ, ಕ್ಷೇತ್ರಜ್ಞ, ಸೂರ್ಯ ಮತ್ತು ಚಂದ್ರ ಇವುಗಳಲ್ಲಿ ಅಧಿಷ್ಠಿತನಾಗಿದ್ದಾನೆ. ಕಲ್ಯಾಣಕರ್ತ ಮಹೇಶ್ವರನ ವಿಶ್ವಂಭರಾತ್ಮಕ ರೂಪವೇ ಚರಾಚರ ವಿಶ್ವವನ್ನು ಧರಿಸಿಕೊಂಡಿದೆ ಎಂದು ಶಾಸ್ತ್ರದ ನಿಶ್ಚಯವಾಗಿದೆ. ಸಮಸ್ತ ಜಗತ್ತಿಗೆ ಜೀವನ ಪ್ರದಾನ ಮಾಡುವ ಪರಮಾತ್ಮ ಶಿವನ ಸಲೀಲಾತ್ಮಕ ರೂಪವನ್ನು ಭವ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ. ಜಗತ್ತಿನ ಒಳಗೆ ಹೊರಗೆ ಇರುವ ಮತ್ತು ಸ್ವತಃ ವಿಶ್ವವನ್ನು ಪಾಲಿಸುತ್ತಾ ಸ್ಪಂದಿತವಾಗುವ ಉಗ್ರ ರೂಪಧಾರಿ ಪ್ರಭುವಿನ ಆ ರೂಪವನ್ನು ಸತ್ಪುರುಷರು ಉಗ್ರ ಎಂದು ಹೇಳುತ್ತಾರೆ. ಎಲ್ಲರಿಗೆ ಅವಕಾಶವನ್ನು ಕೊಡುವ ಸರ್ವವ್ಯಾಪಿ ಆಕಾಶಾತ್ಮಕ ಮಹಾದೇವನ ರೂಪವನ್ನು ಭೀಮ ಎಂದು ಹೇಳುತ್ತಾರೆ. ಅದು ಭೂತವೃಂದದ ಭೇದಕವಾಗಿದೆ, ಸಮಸ್ತ ಆತ್ಮಗಳ ಅಧಿಷ್ಠಾನ, ಸಂಪೂರ್ಣ ಕ್ಷೇತ್ರಗಳಲ್ಲಿ ವಾಸಿಸುವ ಮತ್ತು ಜೀವಿಗಳ ಭವನಾಶಕದ ಛೇದಕ ರೂಪವನ್ನು ಪಶುಪತಿಯ ರೂಪವೆಂದು ತಿಳಿಯಬೇಕು. ಮಹೇಶ್ವರನ ಸಂಪೂರ್ಣ ಜಗತ್ತನ್ನು ಪ್ರಕಾಶಿತಗೊಳಿಸುವ ಸೂಯವೆಂಬ ರೂಪವನ್ನು ಈಶಾನ ಎಂದು ಹೇಳುತ್ತಾರೆ. ಅಂದರೆ ಸಂಪೂರ್ಣ ಮಹೇಶ್ವರನ ಸಂಪೂರ್ಣ ಜಗತ್ತನ್ನು ಪ್ರಕಾಶಿತಗೊಳಿಸುವ ಸೂರ್ಯವೆಂಬ ರೂಪವನ್ನು ಈಶಾನ ಎಂದು ಹೇಳುತ್ತಾರೆ. ಅದು ದ್ಯುಲೋಕದಲ್ಲಿ ಭ್ರಮಣ ಮಾಡುತ್ತದೆ. ಸಂಪೂರ್ಣ ವಿಶ್ವವನ್ನು ಅಮೃತಮಯ ರಶ್ಮಿಗಳಿಂದ ಆಹ್ಲಾದಿತಗೊಳಿಸುವ ಚಂದ್ರನೆಂಬ ಶಿವರೂಪವನ್ನು ಮಹಾದೇವ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಆತ್ಮ ಪರಮಾತ್ಮ ಶಿವನ ಎಂಟನೆಯ ರೂಪವಾಗಿದೆ. ಅಂದರೆ ನಮ್ಮೆಲ್ಲರೊಳಗೂ ಎಲ್ಲ ಜೀವಿಗಳಲ್ಲಿಯೂ ಇರುವಂತಹ ಆತ್ಮವೆಂಬುದು ಪರಮಾತ್ಮ ಶಿವನ ಎಂಟನೆಯ ರೂಪವಾಗಿದೆ. ಈ ಆತ್ಮ ಎಂಬ ಮೂರ್ತಿಯು ಇತರ ಎಲ್ಲ ಆತ್ಮ ಎಂಬ ಮೂರ್ತಿಯು ಇತರ ಮೂರ್ತಿಗಳಲ್ಲಿ ವ್ಯಾಪ್ತವಾಗಿದೆ. ಆದ್ದರಿಂದ ಇಡೀ ವಿಶ್ವವೇ ಶಿವಮಯವಾಗಿದೆ. ಮರದ ಬುಡಕ್ಕೆ ನೀರು ಎರೆದರೆ ಅದರ ಕೊಂಬೆ ರೆಂಬೆಗಳು ಪುಷ್ಪಿತವಾಗುವಂತೆಯೇ ಶಿವನನ್ನು ಪೂಜಿಸುವುದರಿಂದ ಶಿವಸ್ವರೂಪ ವಿಶ್ವವು ಪರಿಪುಷ್ಟವಾಗುತ್ತದೆ. ಲೋಕದಲ್ಲಿ ಮಕ್ಕಳು ಮೊಮ್ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ ತಂದೆಯು ಹರ್ಷಿತನಾಗುವಂತೆಯೇ ವಿಶ್ವವು ಚೆನ್ನಾಗಿ ಹರ್ಷಿತವಾಗಿರುವುದನ್ನು ನೋಡಿ ಶಂಕರನಿಗೆ ಆನಂದವಾಗುತ್ತದೆ. ಈ ಕಾರಣದಿಂದಾಗಿಯೇ ಯಾವನಾದರೂ ದೇಹಧಾರಿಗೆ ಕಷ್ಟವನ್ನು ಕೊಟ್ಟರೆ ನಿಸ್ಸಂದೇಹವಾಗಿ ಅವನು ಅಷ್ಟಮೂರ್ತಿ ಶಿವನಿಗೆ ಅನಿಷ್ಟ ಮಾಡಿದಂತೆಯೇ ಇದೆ. ಸನತ್ಕುಮಾರರೇ, ಹೀಗೆ ಭಗವಾನ್ ಶಿವನು ತನ್ನ ಅಷ್ಟಮೂರ್ತಿಗಳ ಮೂಲಕ ಸಮಸ್ತ ವಿಶ್ವವನ್ನು ಧರಿಸಿಕೊಂಡು ವಿರಾಜಿಸುತ್ತಿರುವನು. ಆದ್ದರಿಂದ ನೀವು ಪೂರ್ಣ ಭಕ್ತಿ ಭಾವದಿಂದ ಆ ಪರಮ ಕಾರಣ ರುದ್ರನನ್ನು ಭಜಿಸಿರಿ. ಪ್ರಿಯ ಸನತ್ಕುಮಾರರೇ, ನಂದೀಶ್ವರರು ಹೇಳುತ್ತಿರುವರು, ಇನ್ನು ನೀವು ಶಿವನ ಅನುಪಮ ಅರ್ಧನಾರೀಶ್ವರ ರೂಪದ ವರ್ಣನೆಯನ್ನು ಕೇಳಿರಿ. ಮಹಾಪ್ರಾಜ್ಞರೇ, ಆ ರೂಪವು ಬ್ರಹ್ಮದೇವರ ಕಾಮನೆಯನ್ನು ಪೂರ್ಣಗೊಳಿಸುವಂತಹದು.
ಸೃಷ್ಟಿಯ ಆದಿಯಲ್ಲಿ ಸೃಷ್ಟಿಕರ್ತ ಬ್ರಹ್ಮನಿಂದ ರಚಿತವಾದ ಎಲ್ಲ ಪ್ರಜೆಗಳು ವಿಸ್ತಾರವಾಗದಿದ್ದಾಗ, ಅಂದರೆ ತಮಗೆ ತಾವೇ ಪುನಃ ಪ್ರಜೆಗಳನ್ನು ಸೃಷ್ಟಿಸದೇ ಇದ್ದಾಗ, ಬ್ರಹ್ಮದೇವರು ಅದರಿಂದ ದುಃಖಿತರಾಗಿ ಚಿಂತಾಕುಲರಾದರು. ಆಗಲೇ ಬ್ರಹ್ಮನೇ ಇನ್ನು ಮೈಥುನೀ ಸೃಷ್ಟಿಯನ್ನು ರಚಿಸು ಎಂದು ಆಕಾಶವಾಣಿಯು ನುಡಿಯಿತು. ಆ ವ್ಯೋಮವಾಣಿಯನ್ನು ಕೇಳಿ ಬ್ರಹ್ಮನು ಮೈಥುನಿ ಸೃಷ್ಟಿಯನ್ನು ಉತ್ಪನ್ನ ಮಾಡಲು ವಿಚಾರ ಮಾಡಿದನು. ಆದರೆ ಇದಕ್ಕೆ ಮೊದಲು ನಾರಿಯರ ಕುಲವು ಈಶಾನನಿಂದ ಪ್ರಕಟವಾಗಿರಲಿಲ್ಲ. ಅದಕ್ಕಾಗಿ ಪದ್ಮಯೋನಿ ಬ್ರಹ್ಮನು ಮೈಥುನಿ ಸೃಷ್ಟಿಯಲ್ಲಿ ಸಮರ್ಥನಾಗಲಿಲ್ಲ. ಆಗ ಶಂಭುವಿನ ಕೃಪೆಯಿಲ್ಲದೆ ಮೈಥುನಿ ಪ್ರಜೆಯು ಉತ್ಪನ್ನವಾಗಲಾರದು ಎಂದು ಯೋಚಿಸಿ ತಪಸ್ಸನ್ನು ಮಾಡಲು ಬ್ರಹ್ಮನು ಉದ್ಯುಕ್ತನಾದನು. ಆಗ ಬ್ರಹ್ಮದೇವರು ಪರಾಶಕ್ತಿ ಶಿವೆಯ ಸಹಿತ ಪರಮೇಶ್ವರ ಶಿವನನ್ನು ಪ್ರೇಮಪೂರ್ಣ ಹೃದಯದಿಂದ ಧ್ಯಾನ ಮಾಡುತ್ತಾ ತಪಸ್ಸಿನಲ್ಲಿ ತೊಡಗಿದರು. ಅನಂತರ ತಪೋನುಷ್ಠಾನದಲ್ಲಿ ತೊಡಗಿರುವ ಬ್ರಹ್ಮನ ಆ ತೀವ್ರ ತಪಸ್ಸಿನಿಂದ ಸ್ವಲ್ಪ ಸಮಯದಲ್ಲೇ ಶಿವನು ಪ್ರಸನ್ನನಾದನು. ಆಗ ಆ ಕಷ್ಟಹಾರಿ ಶಂಕರನು ಪೂರ್ಣ ಸಚ್ಚಿದಾನಂದದ ಕಾಮದ ಮೂರ್ತಿಯಲ್ಲಿ ಪ್ರವಿಷ್ಟನಾಗಿ ಅರ್ಧನಾರಿ ನರನ ರೂಪದಿಂದ ಬ್ರಹ್ಮದೇವರ ಮುಂದೆ ಪ್ರಕಟನಾದನು. ಆ ದೇವಾಧಿದೇವ ಶಂಕರನು ಪರಾಶಕ್ತಿ ಶಿವೆಯೊಡನೆ ಬಂದಿರುವುದನ್ನು ನೋಡಿ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ಅವರು ಕೈಜೋಡಿಸಿ ಸ್ತುತಿಸತೊಡಗಿದರು. ಆಗ ವಿಶ್ವಕರ್ತ ದೇವಾಧಿದೇವ ಮಹಾದೇವ ಮಹೇಶ್ವರನು ಪರಮ ಪ್ರಸನ್ನನಾಗಿ ಬ್ರಹ್ಮದೇವನಲ್ಲಿ ಮೇಘ ಗಂಭೀರ ವಾಣಿಯಿಂದ ಈ ರೀತಿಯಾಗಿ ನುಡಿಯುತ್ತಾನೆ. ಮಹಾನುಭಾವ ವತ್ಸ, ನನ್ನ ಪ್ರಿಯ ಪುತ್ರ ಪಿತಾಮಹನೇ, ನನಗೆ ನಿನ್ನ ಮನೋರಥವೆಲ್ಲ ಪೂರ್ಣವಾಗಿ ತಿಳಿದಿದೆ. ನೀನು ಈಗ ಪ್ರಜೆಗಳ ವೃದ್ಧಿಗಾಗಿ ಮಾಡಿದ ಘೋರ ತಪಸ್ಸಿನಿಂದ ನಾನು ಪ್ರಸನ್ನನಾಗಿರುವೆ. ನಿನಗೆ ಅಭೀಷ್ಟವಾದ ವರವನ್ನು ಕೊಡುವೆನು. ಹೀಗೆ ಸ್ವಭಾವದಿಂದಲೇ ಮಧುರವೂ ಪರಮ ಉದಾರವೂ ಆದ ವಚನಗಳನ್ನು ನುಡಿದು ಶಿವನು ತನ್ನ ಶರೀರದ ಅರ್ಧ ಭಾಗದಿಂದ ಶಿವಾದೇವಿಯನ್ನು ಬೇರೆಯಾಗಿಸಿದನು. ಆಗ ಶಿವನಿಂದ ಬೇರೆಯಾಗಿ ಪ್ರಕಟಲಾದ ಆ ಪರಾಶಕ್ತಿಯನ್ನು ನೋಡಿ ಬ್ರಹ್ಮದೇವರು ವಿನಮ್ರ ಭಾವದಿಂದ ವಂದಿಸಿ ಪ್ರಾರ್ಥಿಸತೊಡಗಿದರು. ಬ್ರಹ್ಮದೇವರು ಹೇಳುತ್ತಾರೆ, ಶಿವೇ, ಸೃಷ್ಟಿಯ ಪ್ರಾರಂಭದಲ್ಲಿ ನಿನ್ನ ಪತಿ ದೇವಾಧಿದೇವ ಪರಮಾತ್ಮ ಶಂಭುವು ನನ್ನನ್ನು ಸೃಷ್ಟಿಸಿದ್ದನು ಮತ್ತು ನನ್ನಿಂದ ಎಲ್ಲ ಪ್ರಜೆಗಳನ್ನು ರಚಿಸುವಂತೆ ಮಾಡಿದ್ದನು. ಶಿವೇ, ಆಗ ನಾನು ದೇವತೆಗಳೇ ಆದಿ ಸಮಸ್ತ ಪ್ರಜೆಗಳನ್ನು ಮಾನಸಿಕವಾಗಿ ಸೃಷ್ಟಿಸಿದೆ. ಆದರೆ ಬಾರಿ ಬಾರಿಗೂ ರಚಿಸಿದರೂ ಕೂಡ ಅವುಗಳ ವೃದ್ಧಿಯಾಗಲಿಲ್ಲ, ಅಂದರೆ ಅವುಗಳಿಂದ ಮತ್ತೆ ಬೇರೆ ಪ್ರಜೆಗಳ ಸೃಷ್ಟಿಯಾಗಲಿಲ್ಲ. ಆದ್ದರಿಂದ ಈಗ ನಾನು ಸ್ತ್ರೀ ಪುರುಷರ ಸಮಾಗಮದಿಂದ ಹುಟ್ಟುವ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ನನ್ನ ಎಲ್ಲ ಪ್ರಜೆಗಳ ವೃದ್ಧಿಯನ್ನು ಮಾಡಲು ಬಯಸುತ್ತಿರುವೆನು. ಆದರೆ ಇಲ್ಲಿಯವರೆಗೆ ನಿನ್ನಿಂದ ಅಕ್ಷಯ ನಾರೀಕುಲದ ಪ್ರಾಕಟ್ಯವಾಗಿರಲಿಲ್ಲ. ಇದರಿಂದ ನಾರೀಕುಲದ ಸೃಷ್ಟಿಯನ್ನು ಮಾಡುವುದು ನನ್ನ ಶಕ್ತಿಗೆ ಮೀರಿದುದು. ಏಕೆಂದರೆ ಎಲ್ಲ ಶಕ್ತಿಗಳ ಉದ್ಗಮ ಸ್ಥಾನವು ನೀನೇ ಆಗಿರುವೆ. ಅದಕ್ಕಾಗಿ ನಾನು ಅಖಿಲೇಶ್ವರಿ ಪರಮಾಶಕ್ತಿಯ ಪರಾಶಕ್ತಿಯಾದ ನಿನ್ನನ್ನು ಪ್ರಾರ್ಥಿಸುತ್ತಿರುವೆನು. ಶಿವೇ, ನಾನು ನಿನಗೆ ನಮಸ್ಕರಿಸುವೆ. ನೀನು ನನಗೆ ನಾರೀಕುಲದ ಸೃಷ್ಟಿ ಮಾಡುವ ಶಕ್ತಿಯನ್ನು ಕರುಣಿಸು. ಏಕೆಂದರೆ ಶಿವಪ್ರಿಯೇ, ಇದನ್ನೇ ನಾನು ಚರಾಚರ ಜಗತ್ತಿನ ಉತ್ಪತ್ತಿಯ ಕಾರಣವೆಂದು ತಿಳಿ. ಇದನ್ನೇ ನೀನು ಚರಾಚರ ಜಗತ್ತಿನ ಉತ್ಪತ್ತಿಯ ಕಾರಣವೆಂದು ತಿಳಿ. ವರದೇಶ್ವರಿ, ನಾನು ನಿನ್ನಲ್ಲಿ ಒಂದು ವರವನ್ನು ಯಾಚಿಸುವೆನು. ಜಗನ್ಮಾತೆಯೇ, ದಯಮಾಡಿ ಅದನ್ನು ನನಗೆ ಕೊಡು. ನಾನು ನಿನ್ನ ಚರಣಗಳಲ್ಲಿ ನಮಸ್ಕರಿಸುತ್ತಿದ್ದೇನೆ. ಸರ್ವವ್ಯಾಪಿನಿ ಜಗಜ್ಜನನಿ, ನೀನು ಚರಾಚರ ಜಗತ್ತಿನ ವೃದ್ಧಿಗಾಗಿ ನಿನ್ನ ಒಂದು ಸರ್ವ ಸಮರ್ಥ ರೂಪದಿಂದ ನನ್ನ ಪುತ್ರ ದಕ್ಷನ ಪುತ್ರಿಯಾಗು. ಇದೇ ನನಗೆ ಕೊಡಬೇಕಾದ ವರವಾಗಿದೆ. ಬ್ರಹ್ಮದೇವರು ಹೀಗೆ ಬೇಡಿದಾಗ ಪರಮೇಶ್ವರಿ ದೇವಿ ಶಿವೆಯು ಅಥಾಸ್ತು, ಹಾಗೆಯೇ ಆಗುವುದು ಎಂದು ಹೇಳಿ ಆ ಶಕ್ತಿಯನ್ನು ಬ್ರಹ್ಮದೇವರಿಗೆ ಕರುಣಿಸಿದಳು. ಜಗನ್ಮಯಿ ಶಿವಶಕ್ತಿ ಶಿವಾದೇವಿಯು ತನ್ನ ಹುಬ್ಬುಗಳ ಮಧ್ಯಭಾಗದಿಂದ ತನ್ನಂತೆಯೇ ಪ್ರಭಾವಶಾಲಿ ಒಂದು ಶಕ್ತಿಯನ್ನು ರಚಿಸಿದಳು. ಆ ಶಕ್ತಿಯನ್ನು ನೋಡಿ ಲೀಲಾಕಾರಿ ಕಷ್ಟಹಾರಿ ಉಪಾಸಮುದ್ರನಾದ ದೇವಶ್ರೇಷ್ಠ ಭಗವಾನ್ ಶಂಕರನು ನಗುತ್ತಾ ಜಗದಂಬೆಯ ಬಳಿ ಈ ರೀತಿಯಾಗಿ ಹೇಳುತ್ತಾನೆ,
ದೇವಿ, ಪರಮೇಷ್ಠಿ ಬ್ರಹ್ಮನು ತಪಸ್ಸಿನ ಮೂಲಕ ನಿನ್ನನ್ನು ಆರಾಧಿಸಿದನು. ಆದ್ದರಿಂದ ಈಗ ನೀನು ಅವನ ಮೇಲೆ ಪ್ರಸನ್ನನಾಗು ಹಾಗೂ ಅವನ ಎಲ್ಲ ಮನೋರಥಗಳನ್ನು ಪೂರ್ಣ ಮಾಡು. ಆಗ ಶಿವದೇವಿಯು ಪರಮೇಶ್ವರ ಶಿವನ ಆಜ್ಞೆಯನ್ನು ಶಿರಸ ವಹಿಸಿಕೊಂಡು ಬ್ರಹ್ಮದೇವರ ಮಾತಿನಂತೆ ದಕ್ಷನ ಮಗಳಾಗುವುದನ್ನು ಸ್ವೀಕರಿಸಿದಳು. ಮುನಿಯೇ, ಹೀಗೆ ಶಿವದೇವಿಯು ಬ್ರಹ್ಮದೇವರಿಗೆ ಅನುಪಮ ಶಕ್ತಿಯನ್ನು ಕರುಣಿಸಿ ಶಂಭುವಿನ ಶರೀರದಲ್ಲಿ ಸೇರಿಕೊಂಡಳು. ಬಳಿಕ ಭಗವಾನ್ ಶಂಕರನು ಕೂಡಲೇ ಅಂತರ್ಧಾನನಾದನು. ಅಂದಿನಿಂದಲೇ ಲೋಕದಲ್ಲಿ ಸ್ತ್ರೀ ಭಾಗದ ಕಲ್ಪನೆಯಾಯಿತು ಹಾಗೂ ಮೈಥುನಿ ಸೃಷ್ಟಿಯು ಪ್ರಾರಂಭವಾಯಿತು. ಇದರಿಂದ ಬ್ರಹ್ಮದೇವರಿಗೆ ಮಹದಾನಂದವಾಯಿತು. ಅಯ್ಯ, ಹೀಗೆ ನಾನು ನಿನ್ನಲ್ಲಿ ಶಿವನ ಮಹಾನ್ ಅನುಪಮ ಅರ್ಧನಾರೀಶ್ವರ ರೂಪವನ್ನು ವರ್ಣಿಸಿದೆ. ಇದು ಸತ್ಪುರುಷರಿಗಾಗಿ ಮಂಗಲದಾಯಕವಾಗಿದೆ. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಮೊದಲ ಭಾಗದಲ್ಲಿ ಹೇಗೆ ಇಡೀ ಜಗತ್ತು ಶಿವಮಯವಾಗಿದೆ ಎಂಬುದನ್ನು ಶಿವನ ಅಷ್ಟಮೂರ್ತಿಗಳ ಶರ್ವಾದಿ ಅಷ್ಟಮೂರ್ತಿಗಳ ಮೂಲಕ ವರ್ಣಿಸಿದ ನಂತರ ಆತನ ಅರ್ಧನಾರೀಶ್ವರ ಕಲ್ಪನೆಯಿಂದಲೇ ಆತನ ಅರ್ಧ ದೇಹವನ್ನು ಆವರಿಸಿದ್ದ ಉಮಾದೇವಿಯು ಅದರಿಂದ ಹೊರಬಂದು ನಾರಿ ಶಕ್ತಿಯನ್ನು ಸೃಷ್ಟಿಸುವ ಶಕ್ತಿಯನ್ನು ಬ್ರಹ್ಮದೇವನಿಗೆ ಕರುಣಿಸಿ ಅದರಿಂದ ನಾರಿ ಕುಲದ ಉಗಮಕ್ಕೆ ಸ್ವಯಂ ಶಕ್ತಿ ದೇವಿ ಆ ಪರಾಶಕ್ತಿಯೇ ಕಾರಣವಾಗುತ್ತಾಳೆ. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.